ಒಂದು ಕಡೆ ನಿರ್ಮಾಣವಾಗ್ತಿರುವ ಕಟ್ಟಡ, ಇನ್ನೊಂದೆಡೆ ಕಳಪೆ ಸಾಮಗ್ರಿಗಳನ್ನು ಬಳಸಿ ಕಾಮಗಾರಿ ಮಾಡುತ್ತಿರುವ ಕಾರ್ಮಿಕರು. ಧಾರವಾಡದ ನಾರಾಯಣಪುರ ಬಡಾವಣೆಯಲ್ಲಿ ಕಳೆದ 2020 ನಿರ್ಮಿತಿ ಇಲಾಖೆಯಿಂದ 1,30,00,000 ಮೌಲ್ಯದ ಖರ್ಚು ಮಾಡಿ ಬೃಹದಾಕಾರದ ಕಟ್ಟಡ ಕಾಮಗಾರಿ ನಿರ್ಮಾಣವಾಗ್ತಾ ಇದೆ. ಆದರೆ ಈ ಗ್ರಂಥಾಲಯದ ಇಡೀ ಕಟ್ಟಡ ಸದ್ಯ ವಾಸ್ತು ದೋಷಕ್ಕೆ ಬಲಿಯಾಗಿದೆ. ನಾಲ್ಕು ವರ್ಷ ಕಳೆದರೂ ಕಾಮಗಾರಿ ಇನ್ನೂ ಮುಕ್ತಾಯ ಆಗಿಲ್ಲ. ಜೊತೆಗೆ ಎಂಜಿನಿಯರ್ ಸುರೇಂದ್ರ ಕುಮಾರ್ ಕಟ್ಟಡದ ನಕ್ಷೆಯನ್ನೇ ಬದಲಾಯಿಸಿ ವಾಸ್ತುದೋಷ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿದೆ. ನಿರ್ಮಿತಿ ಇಲಾಖೆ ನಕ್ಷೆ ಪ್ರಕಾರ ಕಟ್ಟಡದ ಪ್ರಮುಖ ದ್ವಾರ ದಕ್ಷಿಣ ಭಾಗಕ್ಕೆ ನಿರ್ಮಾಣ ಆಗಬೇಕಿತ್ತು. ಆದರೆ ಇಲಾಖೆಯ ನಕ್ಷೆಯನ್ನೇ ಚೇಂಜ್ ಮಾಡಿ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ನಿರ್ಮಾಣ ಮಾಡಿದ್ದಾರೆ. ಕಳಪೆ ಕಾಮಗಾರಿಯಿಂದ ಕಟ್ಟಡ ಕಾಮಗಾರಿ ನಡೀತಾ ಇದೆ ಅಂತ ನಾರಾಯಣಪುರ ಬಡಾವಣೆಯ ಜನ ಈಗಾಗಲೇ ಜಿಲ್ಲಾಧಿಕಾರಿ, ಪ್ರಾದೇಶಿಕ ಆಯುಕ್ತರು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯ ಇವತ್ತು ನಗರದ ನಾರಾಯಣಪುರದಲ್ಲಿ 1,30,00,000 ರೂಪಾಯಿದೊಳಗೆ ನಿರ್ಮಾಣ ಮಾಡಬೇಕಂತೇಳಿ ಇವತ್ತೇನು ಸ್ಥಳೀಯ ಶಾಸಕರಾದ ಅರವಿಂದ ಬೆಲ್ಲದವರು ಸಾಧಕ ಇದನ್ನು ಸಪೋರ್ಟ್ ಮಾಡಿ ಇವತ್ತು ಗ್ರಂಥಾಲಯ ಬೇಕು ಅಂತೇಳಿ ಏನು ಮಾಡಿದರು. ಸುಮಾರು 4.5 ವರ್ಷ ಆಯಿತು, ಇನ್ನೂ ಮಟ್ಟನೂ ಆ ಗ್ರಂಥಾಲಯ ಆಗಕ್ಕೆ ತಯಾರಿಲ್ಲ. ಜೊತೆಗೆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗಳು ಇವತ್ತು ಏನಾಗಿತ್ತು ಅಂತಂದರೆ ಇವತ್ತು ಇದ್ದಂತಹ ನಕಾಶೆಯನ್ನು ಬಿಟ್ಟು ಅಥವಾ ಸ್ಕೆಚ್ ಇರ್ತಾರಲ್ಲ ಇಂಜಿನಿಯರ್ ಸ್ಕೆಚ್ ಬಿಟ್ಟು ತಮಗೆ ತಿಳಿದ ಹಾಗೆ ಇವತ್ತೇನು ಅದು ಗ್ರಂಥಾಲಯ ಸ್ಥಾಪನೆ ಮಾಡಲಿಕ್ಕೆ ಅದು ಕಟ್ಟಲಿಕ್ಕತ್ತಾರೆ. ಅದು ನಿಜವಾಗಲೂ ಇವತ್ತು ಸಾಮಾನ್ಯ ಜನರಿಗೂ ಇವತ್ತು ನೋಡುವಂಥ ನೋಡುವವರಿಗೆ ಇವತ್ತು ಇದೊಂದು ಒಂದು ಅಸಹ್ಯವಾಗುವಂಥ ನೀತಿಯಲ್ಲಿ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಏನಾಗಿತ್ತು ಈ ಸ್ಕೆಚ್ದಲ್ಲಿ ದಕ್ಷಿಣ ಭಾಗಕ್ಕೆ ಇರಬೇಕು, ಡೋರ್ ಇರಬೇಕಿತ್ತು, ಇವರು ಉತ್ತರ ಭಾಗಕ್ಕೆ ಮಾಡುವ ಮೂಲಕ ತಾನೇ ಸರ್ವಾಧಿಕಾರಿ ಅನ್ನುವ ನಿಟ್ಟಿನಲ್ಲಿ ಇವತ್ತೇನು ತೋರಿಸ್ತಾ ಇದ್ದಾರೆ ಅವರು. ಇದನ್ನು ಇದನ್ನು ಖಂಡನೀಯ. ಜೊತೆಗೆ ಈ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳು 2 ಸಲ ನೋಟಿಸ್ ಕೊಟ್ಟರೂ ಸಹ ಇವತ್ತು ಆ ಜಿಲ್ಲಾಧಿಕಾರಿಗೂ ಕ್ಯಾರಿ ಮಾಡಿದಂತಹ ಇಂಥ ಇಂಜಿನಿಯರ್ಗಳಿಗೆ ಇದನ್ನು ನಿರ್ಮಿತಿ ಕೇಂದ್ರದವರಿಗೆ ಯಾವ ನೈತಿಕತೆಯಿಂದ ಇವರಿಗೆ ಇಂಥ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆಯಾಗಿದೆ. ಕೂಡಲೇ ಈ ನಿರ್ಮಿತಿ ಕೇಂದ್ರದವರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಶಾಸಕರಾಗಲಿ ಅಥವಾ ಸ್ಥಳೀಯ ಶಾಸಕರಾಗಲಿ ಮತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಆಗುತ್ತಿರುವಂತಹ ಗ್ರಂಥಾಲಯಕ್ಕೆ ಕೂಡಲೇ ಶಂಕುಸ್ಥಾಪನೆ ಆಗುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರಾಗಿ ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಂಡು ಸಾರ್ವಜನಿಕ ಮುಕ್ತ ಮಾಡಿಕೊಡ್ಬೇಕು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ ಸರ್. ನಾನು ಇಂಜಿನಿಯರ್ ಸುರೇಂದ್ರ ಕುಮಾರ್ ಕಳೆದ 4 ವರ್ಷಗಳಿಂದ ಈ ಕಾಮಗಾರಿಯನ್ನ ಮಂದಗತಿಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ, ಆದರೆ ಏನು ಪ್ರಯೋಜನ ಆಗಿಲ್ಲ. ಈ ಕುರಿತು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಕಳೆದ ಜುಲೈನಲ್ಲಿ 2 ಬಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿಕೊಡಬೇಕು ಅಂತ ಪತ್ರ ಬರೆದರೂ ಕಟ್ಟಡದ ಎಂಜಿನಿಯರೇ ಸರ್ವಾಧಿಕಾರಿಯಂತೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಇನ್ನು ಈ ಕುರಿತು ಎಂಜಿನಿಯರ್ಗೆ ದಾಖಲಾತಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಸುರೇಂದ್ರ ಕುಮಾರ್. ಅಲ್ಲ, ನಾವು ಆಲ್ರೆಡಿ ನೀವು ಹೇಳಿದ ವಿಚಾರ ನನ್ನ ಗಮನಕ್ಕೂ ಬಂದಿದೆ ಒಂದು 2-3 ತಿಂಗಳ ಹಿಂದೆ. ಸೊ ಕನ್ಸರ್ನ್ ಆಫೀಸರ್ಸ್ ಮೇಲೂ ನಾವೀಗ ಆಕ್ಷನ್ ತಗೊಳ್ಳೋದಕ್ಕೆ ಆಲ್ರೆಡಿ ಆರಂಭ ಮಾಡಿದ್ದೀವಿ. ಅವ್ರು ನೋಟಿಸು ಕೊಟ್ಟಾಗಿದೆ ಮತ್ತು ಅದ್ರ ಬಗ್ಗೆ ಸೀರಿಯಸ್ ಆಗೂ ನಾವು ತಗೊಂಡಿದ್ದೀವಿ. ಕೆಲವೊಂದು ಫಂಡ್ ರಿಲೀಸು ಆ ಥರ ಸಮಸ್ಯೆ ಆಗಿದ್ದರಿಂದ ಅದನ್ನು ಡಿಲೇ ಸಹಿತ ಆಗಿದೆ. ಬಟ್ ಆದರೂ ಸಹಿತ ಇಲ್ಲಿ ಕಂಪ್ಲೀಟ್ ಆಗಬೇಕಿತ್ತು. ಅದ್ರ ಕ್ವಾಲಿಟಿ ಬಗ್ಗೆನೂ ಒಂದು ಸತಿ ಲಾಸ್ಟ್ ಟೈಮ್ ನಾವು ಅಸೆಸ್ ಮಾಡಿಸಿದ್ದೀವಿ. ಈಗ ಆ ಡೋರ್ ವಿಚಾರ ಏನು ಹೇಳ್ತೀರಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಡಿಸೈನಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತೀರ, ಅದು ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಅಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ಅದ್ರದ್ದು ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಾನು ಅದನ್ನು ನಮ್ಮ ಪ್ರೊಜೆಕ್ಟ್ ಡೈರೆಕ್ಟರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಚೆಕ್ ಮಾಡಿಸ್ತೇನೆ. ಏನಿದೆ ಆ ಥರದ ಏನರು ಕಂಡು ಬಂದಲ್ಲಿ ಖಂಡಿತ ಅವ್ರ ಮೇಲೆ ಕನ್ಸರ್ನ್, ಯಾರು ಇಂಜಿನಿಯರ್ ಇದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ. ಸದ್ಯ ಜಿಲ್ಲೆಯಲ್ಲಿ ನಿರ್ಮಿತಿ ಕೇಂದ್ರದಿಂದ ನಡೆಯುತ್ತಿರುವ ಕಾಮಗಾರಿಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ನಡೆಯುತ್ತೆ. ಆದರೆ ಈ ಇಂಜಿನಿಯರ್ ಮಾತ್ರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಾರದೆ ಗ್ರಂಥಾಲಯದ ಮುಖ್ಯ ದ್ವಾರವನ್ನೇ ಚೇಂಜ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕಾಮಗಾರಿ ಮುಗಿಸ್ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳೇ 2 ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಇನ್ನೂವರೆಗೂ ಕಾಮಗಾರಿ ಮುಗಿಸದೇ ಇರೋದು ದುರದೃಷ್ಟಕರ. ಗ್ರಂಥಾಲಯ ಕಟ್ಟಡ ಆರಂಭದಲ್ಲೇ ವಾಸ್ತುದೋಷಕ್ಕೆ ಬಲಿಯಾಗಿದೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಈ ವರದಿ ನೋಡಿ ಕಾರಣವಾದ ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಳುತ್ತಾರ, ಕಾದು ನೋಡಬೇಕು. ಪರಮೇಶ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.